mind is telling me. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವಾಗ ನಾವು ನಮ್ಮ ಲಾಸ್ಟ್ ಡೆಸ್ಟಿನೇಷನ್ ಅಲ್ಲಿ ಇದ್ದೀವಿ, ಇನ್ ಇಟಲಿ ವೆನಿಸ್. ನೋಡ್ಬೋದು ಈಗ ವೆನಿಸಲ್ಲಿ ಏನು ಮಹತ್ವ ಅಂದರೆ ಈ ಥರ ಐಲ್ಸ್ಗಳಿರುತ್ತೆ. ಇದು ಆ್ಯಕ್ಚುಲಿ ಒಂದು ಐಲ್ಯಾಂಡು, ಐಲ್ಯಾಂಡ್ ಮಧ್ಯದಲ್ಲಿ ಈ ಥರ ಸಿಟಿಗಳು ಮಾಡಿರೋದು. ಈ ಸಿಟೀಲಿ ನಿಮಗೆ ಬೋಟ್ಸ್ಗಳು ಗೋಂಡಲ ರೈಡ್ಸ್ ಕರ್ಕೊಂಡು ಹೋಗ್ತಾರೆ ನಿಮಗೆ ಒಳಗೊಳಗೆ. ಸೊ ಅದೇ ಮೇಜರ್ ಸ್ಪೆಷಾಲಿಟಿ ಇನ್ ವೆನಿಸ್. ಇವಾಗ ನಾವು ರಿಯಾಲ್ಟೋ ಕ್ಯೂಡಿನೋ ಅಂತ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಇನ್ ದ ವೆನಿಸ್. ಸೊ ನೋಡ್ಬೋದು ಇಲ್ಲಿ ಇದು ನಾವು ಬೋಟ್ ತೊಗೊಂಡು ಹೋಗ್ಬೇಕು. ಬೋಟ್ ಅಂತ ಹೆಂಗಂದ್ರೆ ಇಲ್ಲಿ ಫುಲ್ ಸಮುದ್ರ, ಸಮುದ್ರದ ಮಧ್ಯಗಳಲ್ಲಿ ದ್ವಾರಗಳು. ದ್ವಾರಗಳು ಅಂದರೆ ಐಲ್ ಅಂತ ಕರೀತಾರೆ ಇಲ್ಲಿ. ಅಲ್ಲಿ ಫುಲ್ ಮನೆಗಳು ಕಟ್ಟಿ ಅಲ್ಲಿಂದ ಗೊಂಡೋಲ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ನಾವು ಹೋಗ್ಬೇಕು. ಬೋಟ್ಗಳು ತಗೊಂಡು ಹೋಗ್ಬೇಕು ನಾವು. ನೋಡಿದ್ರಲ್ಲ ಈ ಥರ ಬೋಟ್ಗಳು ತಗೊಂಡು ಆ ಬೋಟಲ್ಲಿ ಹೋಗಿ ಇಳ್ಕೊಂಡು ಅಲ್ಲಿ ಏನೇನು ಜಾಗ ಇದೆ ಇಲ್ಲೆಲ್ಲ ಜಾಸ್ತಿ ಸ್ವಲ್ಪ ಚರ್ಚಸ್ಸು ಇದು ಸ್ವಲ್ಪ ಆ ಥರ. ಆ್ಯಕ್ಚುಲಿ ನಮ್ಗೆ ಇಟಾಲಿಯನ್ ಹಿಸ್ಟ್ರಿ ನಮ್ಗೆ ಅರ್ಥ ಆಗಲ್ಲ, ಬಟ್ ಸ್ಟಿಲ್ ದೇ ಹ್ಯಾವ್ ಎ ವೆರಿ ಲಾಂಗ್ ಹಿಸ್ಟ್ರಿ. ಅದನ್ನ ನೋಡಿಕೊಂಡು ಬರಬೇಕು. ಈಗ ನನ್ನಿಂದ ಏನು ನೋಡ್ತಾ ಇದ್ದೀರೋ ಅದನ್ನು ರಿಯಾಲ್ಟೋ ಬ್ರಿಡ್ಜ್ ಅಂತ ಕರೀತಾರೆ. ದಿಸ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ 4 ಬ್ರಿಡ್ಜಸ್ ಇನ್ ವೆನಿಸ್. ಆ್ಯಕ್ಚುಲಿ ಇದನ್ನು ಗ್ರ್ಯಾಂಡ್ ಕೆನಾಲ್ ಅಂತ ಕರೀತಾರೆ ನಿಮಗೆ. ಸೊ ಆ ಕೆನಾಲಲ್ಲಿ ಇಟ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಬ್ರಿಡ್ಜಸ್ಸು. ಸೊ ಇದು ಸ್ಯಾನ್ ಮಾರ್ಕೋ ಮತ್ತು ಸ್ಯಾನ್ ಪೋಲೋ ಅಂತ ಅಂದ್ಬಿಟ್ಟು ಮೈನ್ ಸಿಟೀಸು ಕನೆಕ್ಟ್ ಮಾಡುತ್ತೆ ಇದು. ಸೊ ಇಲ್ಲೆಲ್ಲ ಯಾರು ಕಾರು ಬೈಕಲ್ಲಿ ಓಡಾಡಲ್ಲ, ನೀವು ನೋಡ್ಬೋದು ಹಿಂದೆ ಬರೀ ಬೋಟ್ಸಲ್ಲೇ ಓಡಾಡ್ತಾರೆ ಇಲ್ಲಿ. ಹೇಗಿದೆ ನೋಡಿ, ಬನ್ನಿ ಈಗ ಇಲ್ಲಿ ವೆನಿಸಲ್ಲಿ ಇನ್ನೊಂದು ಮ್ಯುರಾನೋ ಮತ್ತು ಬುರಾನೋ ಅಂತ ಅಂದ್ಬಿಟ್ಟು ಜಾಗಗಳಿದೆ, ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಬನ್ನಿ ಹೋಗೋಣ. When your heart is broken, you simply cannot trust what your mind is telling you. We'll be right back.
ಇದು ಬಂದ್ಬಿಟ್ಟು ವೆನಿಸ್ ಅಲ್ಲಿ ಇರೋದು ಪಿಯಾಜಿಯೋ ಸ್ಯಾನ್ ಮಾರ್ಕೋ ಅಂತ ಅಂದ್ಬಿಟ್ಟು ಜಾಗ ಇದು. ಸೊ ನೋಡ್ಬೋದು, ಇದಕ್ಕೂ ಭಾಳ ವರ್ಷದ ಹಿಸ್ಟ್ರಿ ಇದೆ ಈ ಜಾಗಕ್ಕೆ. ಇದನ್ನು ಸ್ಕ್ವೇರ್ ಅಂತ ಕರೀತಾರೆ ಈ ಜಾಗಕ್ಕೆ. ಸ್ಕ್ವೇರ್ ಅಂತ ಏನು ಕರೀತಾರೆ ಅಂತಂದರೆ, ನೀವು ನೋಡ್ಬೋದು ಸುತ್ತಲೂ ಈ ಥರ ಬಿಲ್ಡಿಂಗ್ಗಳಿದೆಯಲ್ಲ, ಇದೆಲ್ಲ ಹಳೆ ಕಟ್ಟಡಗಳು. ಇದನ್ನು ಸ್ಕ್ವೇರ್ ಅಂತ ಕರೀತಾರೆ ಎಲ್ಲ ಕಡೆ ಈ ಯುರೋಪಿಯನ್ ಕಂಟ್ರೀಸಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಆರಾಮಾಗಿ ಕುತ್ಕೊಂಡು ಎಲ್ಲ ಚಿಲ್ಗಿಲ್ ಮಾಡಿಕೊಂಡು, ರೆಸ್ಟೋರೆಂಟ್ಸ್ ಇರುತ್ತೆ, ಬ್ರಿವರೀಸ್ ಇರುತ್ತೆ, ಇಲ್ಲೆಲ್ಲ ಆರಾಮಾಗಿ ಕುತ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾರೆ. ಇದು ವೆನಿಸಲ್ಲಿ ಇರೋದು ಇಟಲಿಲಿ. ಸೊ ರೇಬ್ಯಾನ್ ಒರಿಜಿನಲ್ ಬಂದ್ಬಿಟ್ಟು ಇಟಲಿಲೇ ಸಿಗೋದು. ಸೊ ನಮ್ಮ ಡ್ಯಾಡಿಗೆ ಇಟಲಿಲಿ ತೊಗೊಂತಾ ಇದ್ದೀನಿ. ಇಟ್ಸ್ ಅನ್ ಅಮೇಝಿಂಗ್. ಓಕೆ, ಸೊ ಕ್ಯಾನ್ ಯು ಪ್ಲೀಸ್ ಶೋ ಮಿ ದ ಗಾಗಲ್ಸ್? ಐ ಆಮ್ ಲೈಕ್ ಯಸ್, ದಿಸ್ ಇಸ್ ದ ಒನ್ ಐ ಆಮ್ ಬೈಯಿಂಗ್ ಫಾರ್ ಮೈ ಡ್ಯಾಡ್. ಥ್ಯಾಂಕ್ ಯು, ಪ್ಲೀಸ್ ಬಿಲ್ ಇಟ್. ಥ್ಯಾಂಕ್ ಯು. ನೀವು ನೋಡ್ಬೋದು ಈ ಥರ ಇದೆಯಲ್ಲ, ಇದನ್ನೆಲ್ಲ ಹಳೆ ಕಾಲದಲ್ಲಿ ಮಳೆ ನೀರನ್ನ ಇದರಲ್ಲಿ ಸ್ಟೋರ್ ಮಾಡಿಕೊಂಡು ಅಂಡರ್ಗ್ರೌಂಡಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನು ಪ್ಯೂರಿಫೈ ಮಾಡಿ ಎಲ್ಲ ಕಡೆ ಕುಡಿಯೋದಕ್ಕೆ ಮತ್ತು ಡೊಮೆಸ್ಟಿಕ್ ಪರ್ಪಸ್ಸಿಗೆ ಬಳಸ್ತಾಯಿದ್ರು. ಎಲ್ಲ ನೋಡಿ ನಮ್ಮದು ಗಲ್ಲಿಗಳು ಹೆಂಗಿರುತ್ತೆ. ಸೊ ಆ ಥರ ಫುಲ್ ಎಲ್ಲ ಶಾಪಿಂಗು, ಕೆಳಗಡೆ ಪೂರ್ತಿ ಸಮುದ್ರ, ಸಮುದ್ರ ಮೇಲೆ ಈ ಥರ ಗಲ್ಲಿಗಳು ಕಟ್ಬಿಟ್ಟಿಲ್ಲ ಶಾಪಿಂಗ್. ಹಿಂಗೆ ಜನ ಓಡಾಡ್ತವ್ರು ನೋಡಿ. ಇಲ್ಲ ನೋಡಿ, ಹಿಂಗೆ ಗಲ್ಲಿ ಗಲ್ಲಿ ಉಳ್ತಾರೆ, ಅಲ್ಲೋರು ಅಲ್ಲಿಂಗನ ಅಲ್ಲೆಲ್ಲೋ ಹೋಗತ್ತದು. ಹೋಣ ನೋಡಿ, ಇಲ್ಲಿಂದ ಗೊಂಡೋಲಲ್ಲಿ ಇದು ಹೋಗೋದಕ್ಕೆ 100 ಯುರೋಸ್ ಇದು.
ನೋಡಿ ಇಲ್ಲಿ ಎರಡು ಥರ ಓಡಾಡ್ಬೋದು, ಒಂದು ಈ ಥರ ನಡ್ಕೊಂಡು ಓಡಾಡ್ಬೋದು. ಸೊ ನಡ್ಕೊಂಡು ಓಡಾಡೋಕ್ಕಾಗಲಿಲ್ಲ, ಇನ್ನೂ ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿ ಓಡಾಡಬೇಕು ಅಂತಂದರೆ ನೋಡಿ ಪಕ್ಕದಲ್ಲಿ ಈ ಥರ ಐಲ್ಸ್ ಅಂತ ಇರುತ್ತೆ, ಕೆನಾಲ್ಸ್, ಈ ಥರ ಕೆನಾಲ್ಸಲ್ಲಿ ಓಡಾಡ್ಬೋದು. ಹಾಂ ನೋಡು ನಡಿ, ನಾನು ಬರ್ತೀನಿ. ಇಲ್ಲೆಲ್ಲ ನಿಮಗೆ ಒರಿಜಿನಲ್ ಕೋರಲ್ಸು ಮತ್ತು ಹವಳ ಪರ್ಲು ಅದೆಲ್ಲ ನಿಮಗೆ ಪ್ಯೂರೆಸ್ಟ್ ಫಾರ್ಮಲ್ಲಿ ಸಿಗುತ್ತೆ, ಅದರಿಂದ ಆರ್ನಮೆಂಟ್ಸ್ ಮಾಡಿರ್ತಾರೆ. ಅದರಲ್ಲಿ ಗೋಲ್ಡ್ 18 ಕ್ಯಾರೆಟ್ ಗೋಲ್ಡ್ದು ಇದೆಲ್ಲ ತಂತಿ ಥರ ಇದೆಲ್ಲ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಇಲ್ಲಿಂದ ತೊಗೊಂಡೋದ್ರೆ ಇಟ್ಸ್ ವ್ಯಾಲ್ಯೂ ಫಾರ್ ಮನಿ ಅನ್ಬೋದು. ಸೊ ಒಳ್ಳೆ ಅಫೋರ್ಡಬಲ್ ರೇಟಲ್ಲೂ ಸಿಗುತ್ತೆ, ಬಟ್ ಒಳ್ಳೆ ನಿಮಗೆ ಬೆಸ್ಟ್ ಕ್ವಾಲಿಟಿ ಅರಳು ಮತ್ತು ಮುತ್ತುಗಳು ಸಿಗುತ್ತೆ ನಿಮಗೆ. ಇವಾಗ ವೆನಿಸಿಯಂ ಎಸ್ಟ್ರೆಯಿಂದ ವಿ ಆರ್ ಗೋಯಿಂಗ್ ಟು ದ ರೋಮ್. ಸೊ ಟ್ರೈನು ನಮ್ದು 12:00 ಇರೋದು. ಈ ಟ್ರೈನ್ ಏನು ನೋಡ್ತಾ ಇದ್ದೀರಾ, ಇದರ ಹೆಸರು ಫೆರಿಷಿಯಾ ರೋಸಾ ಅಂತ ಅಂದ್ಬಿಟ್ಟು 350 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ ಇದು ಈ ಟ್ರೈನು. ಸೊ ಅದೇ ಸ್ಪೆಷಾಲಿಟಿ ಇದ್ರದ್ದು. ಟೇಬಲ್ಲು ಊಟ ಮಾಡೋದಕ್ಕೆ ಇದು ನೋಡಿ, ಎಲ್ಲ ಸ್ವಲ್ಪ ವ್ಯಾಟಿಕನ್ ಸ್ಟೈಲ್, ಎಲ್ಲ ಓಲ್ಡ್ ನೆಟ್ ಕಿಟ್ ಎಲ್ಲ ಹಾಕ್ಬಿಟ್ಟು ಮಾಡ್ಬಿಟ್ಟವ್ರೆ ಟಿ ವಿ. ಸೊ ಇದು ಕೌಚು, ಇದನ್ನು ಬೆಡ್ ಕೂಡ ಕನ್ವರ್ಟ್ ಮಾಡ್ಕೊಬೋದು. ಇದು ನೋಡಿ ಯಾವ್ದಾವುದೋ ಪೇಂಟಿಂಗ್ಸ್ ಹಾಕಿದ್ದಾರೆ, ಇದು ಮಾಡರ್ನ್ ಆರ್ಟ್ ಅಂತೆ. ಯಾವುದೋ ಬಾತ್ರೂಮ್ ಪೈಪ್ ಹಾಕ್ಬಿಟ್ಟು ಅಂತ ಕ್ಲಿಪ್ ಅಂಟಿಸ್ಬಿಟ್ಟವ್ರೆ, ಇದು ಆರ್ಟ್ ಅಂತೆ, ಇದೆಲ್ಲ ಹಿಂಗೆ ಹಾಕೊಂಡವ್ರು ಇಲ್ಲಿ ನೋಡೋರೆ. ಬಿಸಿ ಬಿಸಿ ಚಿತ್ರಾನ್ನ ಮಾಡಕ್ಕೆ ಹೊಂಟವಳೆ ಇಲ್ಲಿ ನೋಡಿ, ನಿಂಬೆಣ್ಣೆ ಹೆಂಗಿರತ್ತೆ ಈ ದೇಶದಲ್ಲಿ. ಮತ್ತೆ ಇದು ವಾಶ್ರೂಮ್, ಇದು ವಾಶ್ರೂಮ್ ಈಗ. ಇದು ಬಂದ್ಬಿಟ್ಟು ಇನ್ನೊಂದು ರೂಮು. ಎಲ್ಲ ರೂಮಲ್ಲೂ ಎ ಸಿ ಇದೆ ಇಲ್ಲಿ. ಯುರೋಪ್ ಕಂಟ್ರಿಲಿ, ಇಟಲಿ ಒಂದೇ ದೇಶದಲ್ಲಿ ನಾವು ಎ ಸಿ ನೋಡಿದ್ದು, ಬೇರೆ ಯಾವ ಕಂಟ್ರಿಲೂ ಎ ಸಿ ಇರಲ್ಲ, ಯಾಕಂದ್ರೆ ಅಷ್ಟು ಕೋಲ್ಡ್ ಇರತ್ತೆ. ಇದು ನೋಡಿ ಔಟ್ಸೈಡ್ ವ್ಯೂ. ಇಲ್ಲೇನೋ ಟ್ರ್ಯಾಮ್ದು ಏನೋ ವಾಪಸ್ ರಿಪೇರ್ ಮಾಡಿ ಏನೋ ಮೇಂಟೆನೆನ್ಸ್ ಮಾಡ್ತಾವ್ರೆ, ಅದಕ್ಕೆ ಇದು ಮಾಡಿದ್ದಾರೆ. ಸೊ ಟ್ರೈನ್ ಸ್ಟೇಷನಿಂದ ಆಲ್ಮೋಸ್ಟ್ 600 meters ಹತ್ರದಲ್ಲೇ ಇರೋದು ನಾವು. ಚಿನ್ನು ಏನು ಮಾಡ್ತಾ ಇದೆಯಾ ಇಲ್ಲಿ ನೋಡೋ, ಏಯ್ ನೋಡ ಇಲ್ಲೇ.